ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಲೈಫ್ನಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಯಾವ ಹುಡುಗರಿಗೆ ಈ ಮೂರು ಹೆಸರಿನ ಹುಡುಗಿಯರು ಸಿಗ್ತಾರೆ ಅವರು ನಿಜವಾಗಿಯೂ ಪುಣ್ಯ ಮಾಡಿರ್ತಾರೆ, ತುಂಬಾ ಭಾಗ್ಯವಂತರಾಗಿರ್ತಾರೆ. ಹೌದು ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಈ ಮೂರು ಹೆಸರಿನ ಹುಡುಗಿಯರ ಬಗ್ಗೆ ನಿಮಗೆ ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಈ ಹುಡುಗಿಯರು ಭಾಗ್ಯಶಾಲಿ ಆಗಿರುವುದರ ಜೊತೆಗೆ ಗಂಡನ ಅದೃಷ್ಟವನ್ನೇ ಬದಲಾಯಿಸಿಬಿಡುತ್ತಾರೆ. ಸ್ನೇಹಿತರೆ, ಒಂದು ವೇಳೆ ನಿಮಗೂ ಸಹ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಲು ಇಷ್ಟ ಇದ್ದರೆ ಭಕ್ತಿಯಿಂದ ಒಂದು ಬಾರಿ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಾ ಲಕ್ಷ್ಮಿ ಅಂತ ಬರೆಯಿರಿ, ಹಾಗೆ ತಾಯಿ ಲಕ್ಷ್ಮೀದೇವಿಗಾಗಿ ಒಂದು ಲೈಕನ್ನು ನೀಡಿರಿ. ಚಾನಲ್ಗೆ ನೀವು ಹೊಸದಾಗಿ ಭೇಟಿಯಾಗಿದ್ದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ನೀವು ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಸ್ನೇಹಿತರೆ, ನಿಮಗೆಲ್ಲ ಈ ಒಂದು ವಿಷಯ ಗೊತ್ತಿರಬಹುದು, ವ್ಯಕ್ತಿಯ ರಾಶಿ, ಜನ್ಮ ನಕ್ಷತ್ರ, ಕುಂಡಲಿಯ ಮೂಲಕ ಅವರ ಮುಂಬರುವ ಸಮಯದ ಬಗ್ಗೆಯೂ ತಿಳಿಯಲಾಗುತ್ತದೆ. ವ್ಯಕ್ತಿಯು ತನ್ನ ಜೀವನದಲ್ಲಿ ಯಶಸ್ವಿಯಾಗುತ್ತಾರೋ ಇಲ್ವೋ ಅಥವಾ ತಮ್ಮ ಜೀವನದಲ್ಲಿ ಅವರು ಮುಂದೆ ಸಾಗಿ ಏನು ಮಾಡ್ತಾರೋ ಇದೆಲ್ಲವೂ ಅವರ ರಾಶಿ, ಜನ್ಮ ನಕ್ಷತ್ರ, ಕುಂಡಲಿ ಮೂಲಕವೇ ತಿಳಿಯಲಾಗುತ್ತದೆ. ಆದರೆ ನಿಜ ಹೇಳಬೇಕಂದ್ರೆ ಇಲ್ಲಿ ಅವರ ಹೆಸರಿನ ಮೊದಲ ಅಕ್ಷರವು ಸಹ ಅವರ ಬಗ್ಗೆ ಹಲವಾರು ರೀತಿಯ ರಹಸ್ಯಗಳನ್ನು ತಿಳಿಸುತ್ತವೆ. ಸ್ನೇಹಿತರೆ, ಯಾವುದೇ ವ್ಯಕ್ತಿಯ ಅವರ ಹೆಸರಿನ ಮೊದಲ ಅಕ್ಷರದಿಂದಲೇ ಅವರ ಸ್ವಭಾವದ ಬಗ್ಗೆ ಆಗಲಿ, ಅವರ ವ್ಯಕ್ತಿತ್ವದ ಬಗ್ಗೆ ಆಗಲಿ ಆ ಹೆಸರುಗಳು ತಿಳಿಸಿಕೊಡುತ್ತವೆ. ಹೆಸರಿನ ಪ್ರಾರಂಭದ ಅಕ್ಷರವು ನಮ್ಮ ಜೀವನದ ವ್ಯವಹಾರಿಕ ಮತ್ತು ಕೆಲವು ಸಂದರ್ಭಗಳಲ್ಲಿ ತುಂಬಾ ದೊಡ್ಡದಾದ ಪ್ರಭಾವವನ್ನು ಹಾಕುತ್ತವೆ. ಸ್ನೇಹಿತರೆ, ಒಂದು ವೇಳೆ ನಾವು ನಮ್ಮ ಹೆಸರಿಗೆ ಅನುಗುಣವಾಗಿ ನಾವು ಜೀವನ ಸಂಗಾತಿಯನ್ನೇನಾದರೂ ಆಯ್ಕೆ ಮಾಡಿಕೊಂಡ್ರೆ, ಒಂದು ವೇಳೆ ಇಲ್ಲಿ ನಮ್ಮ ಹವ್ಯಾಸಗಳೇನಾದರೂ ಹೊಂದ್ಕೊಂಡ್ರೆ ಇದು ಶಾಸ್ತ್ರಗಳನುಸಾರವಾಗಿ ತುಂಬಾ ಒಳ್ಳೆಯ ಜೋಡಿ ಅಂತ ತಿಳಿಯಲಾಗುತ್ತದೆ. ಸ್ನೇಹಿತರೆ, ಒಂದು ವೇಳೆ ಇಬ್ಬರ ಹವ್ಯಾಸಗಳೇನಾದರೂ ಹೊಂದ್ಕೊಂಡ್ರೆ ಇಲ್ಲಿ ಇಬ್ಬರ ಜೀವನವು ಚೆನ್ನಾಗಿ ನಡೆಯುತ್ತದೆ. ಶಾಸ್ತ್ರಗಳನುಸಾರವಾಗಿ ಕೆಲವು ಹೆಸರು ಇರುವಂಥ ವ್ಯಕ್ತಿಗಳು ತುಂಬಾ ಅದೃಷ್ಟವಂತರು ಅಂತ ತಿಳಿಸಿದ್ದಾರೆ. ಇವರ ಜೀವನವಂತೂ ಸುಂದರವಾಗಿರುತ್ತೆ. ಆದರೆ ಯಾರ ಜೊತೆ ಇವರ ಮದುವೆಯಾಗುತ್ತೋ ಅವರ ಜೀವನವೂ ಸಹ ಖುಷಿ ಸಂತೋಷಗಳಿಂದ ತುಂಬಿಕೊಳ್ಳುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ, ಆ ಮೂರು ಹೆಸರು ಇರುವಂಥ ಹುಡುಗಿಯರ ಬಗ್ಗೆ ನಿಮಗೆ ತಿಳಿಸ್ತೀವಿ. ಇವರು ತಮ್ಮ ಗಂಡನಿಗಾಗಿ ತುಂಬಾ ಭಾಗ್ಯಶಾಲಿಗಳು ಅಂತ ತಿಳಿಯಬಹುದಾಗಿದೆ. ನಂಬರ್ ಒನ್, ಆರ್ ಹೆಸರಿನಿಂದ ಸ್ಟಾರ್ಟ್ ಆಗುವ ಹೆಸರಿರುವಂಥ ಹುಡುಗಿಯರು. ಹೌದು ಸ್ನೇಹಿತರೆ, ಯಾವ ಹುಡುಗಿಯರ ಹೆಸರು ಆರ್ ಅಥವಾ ರ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೋ ಇವರು ಮಾತುಗಳಿಂದ ಮತ್ತು ಹೃದಯದಿಂದ ತುಂಬಾ ಒಳ್ಳೆಯ ಗುಣದವರ ಅಂತ ತಿಳಿಯಲಾಗಿದೆ. ಇವರು ತಮ್ಮ ಒಳ್ಳೆಯ ಹೃದಯ, ಒಳ್ಳೆಯ ಗುಣದ ಕಾರಣದಿಂದ ಜನರನ್ನು ತಮ್ಮತ್ತ ಬೇಗನೆ ಆಕರ್ಷಣೆ ಮಾಡುತ್ತಾರೆ. ಸ್ನೇಹಿತರೆ, ಯಾವ ಹುಡುಗರು ಈ ಹೆಸರಿನ ಹುಡುಗಿಯರೊಂದಿಗೆ ಮದುವೆ ಆಗ್ತಾರೋ ಅವರ ಅದೃಷ್ಟವು ತುಂಬಾ ಚೆನ್ನಾಗಿರುತ್ತಂತ ಹೇಳಲಾಗಿದೆ. ಇವರು ತಮ್ಮ ಜೀವನ ಸಂಗಾತಿಯನ್ನು ತುಂಬಾ ಪ್ರೀತಿ ಮಾಡ್ತಾರೆ ಅಂತ ಹೇಳಲಾಗಿದೆ. ಇವರು ಗಂಡನ ಸಂತೋಷಕ್ಕಾಗಿ ಏನು ಬೇಕಾದರೂ ಮಾಡಲು ಕೂಡ ರೆಡಿ ಆಗಿರ್ತಾರೆ ಅಂತ ಹೇಳಬಹುದು. ಸ್ನೇಹಿತರೆ, ಇಂಥ ಹುಡುಗಿಯರು ಅದೃಷ್ಟ ಇರುವಂಥ ಜನರಿಗೆ ಮಾತ್ರ ಸಿಗ್ತಾರೆ. ನಂಬರ್ ಟು, ಎಸ್ ಅಕ್ಷರ ಇರುವಂಥ ಹೆಸರಿನ ಹುಡುಗಿಯರು ಅಥವಾ ಸ ಅಕ್ಷರ ಅಂತ ಹೇಳಬಹುದು. ಅಂದರೆ ಸ, ಸಾ, ಸಿ, ಸಿ, ಸು ಈ ಥರ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಯಾವ ಹುಡುಗಿಯರ ಹೆಸರು ಎಸ್ ಅಥವಾ ಸ ಅಕ್ಷರದಿಂದ ಶುರುವಾಗುತ್ತೋ ಅಂಥ ಹುಡುಗಿಯರು ನೋಡಲು ಸುಂದರವಾಗಿರುವುದರ ಜೊತೆಗೆ ಈ ಹುಡುಗಿಯರ ಹೃದಯ ಕೂಡ ತುಂಬಾ ಮೃದುವಾಗಿರುತ್ತೆ, ಅಂದರೆ ಕೋಮಲವಾಗಿರುತ್ತೆ. ಇವರ ಜೊತೆ ಯಾವ ಹುಡುಗರ ಮದುವೆ ಆಗುತ್ತೋ ಅವರು ನಿಜವಾಗಿಯೂ ಅದೃಷ್ಟಶಾಲಿಯಾಗಿರ್ತಾರೆ. ಈ ಹುಡುಗಿಯರು ತಮ್ಮ ಜೀವನ ಸಾಥಿಯೊಂದಿಗೆ ತುಂಬಾ ನಿಯತ್ತಿನಿಂದ ಇರ್ತಾರೆ. ಯಾವತ್ತಿಗೆ ಇವರು ತಮ್ಮ ಜೀವನ ಸಂಗಾತಿಗೆ ಮೋಸ ಕೂಡ ಮಾಡೋದಿಲ್ಲ. ಇವರು ತಮ್ಮ ಪ್ರತಿಯೊಂದು ವಿಷಯಗಳನ್ನು ಅವರ ಬಳಿ ಶೇರ್ ಮಾಡ್ತಾನೂ ಇರ್ತಾರೆ. ಒಂದು ವೇಳೆ ನಿಮ್ಮ ಮದುವೆಯು ಈ ಹೆಸರಿನ ಹುಡುಗಿಯರೊಂದಿಗೆ ಆಗ್ತಾ ಇದ್ದರೆ ಇಲ್ಲಿ ನೀವು ನೆಗ್ಲೆಕ್ಟ್ ಮಾಡಲೇಬಾರ್ದು. ನಂಬರ್ ತ್ರೀ, ಪಿ ಅಥವಾ ಪ ಅಕ್ಷರದಿಂದ ಸ್ಟಾರ್ಟ್ ಆಗುವ ಹೆಸರಿನ ಹುಡುಗಿಯರು. ಹೌದು ಸ್ನೇಹಿತರೆ, ಯಾವ ಹುಡುಗಿಯರ ಹೆಸರು ಪಿ ಅಥವಾ ಪ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೋ ಅವರಲ್ಲಿ ಸ್ವಲ್ಪ ಸಿಟುಕು ಗುಣ ಅಂತೂ ಸ್ವಲ್ಪ ಇರುತ್ತೆ. ಆದರೆ ಬೇಗನೆ ಇವರು ಶಾಂತವಾಗಿ ಬಿಡ್ತಾರೆ. ಸ್ನೇಹಿತರೆ, ಇಂಥ ಜೀವನ ಸಂಗಾತಿ ತುಂಬಾ ಕಠಿಣವಾಗಿ ಸಿಗ್ತಾರೆ. ಇವರು ತಮ್ಮ ಜೀವನ ಸಂಗಾತಿಯನ್ನು ತುಂಬಾ ಅಧಿಕವಾಗಿ ಪ್ರೀತಿಸ್ತಾರೆ. ಸ್ನೇಹಿತರೆ, ಇವರ ಮೆಮರಿ ಪವರ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇವರು ತಮ್ಮ ಗಂಡನ ಜೊತೆ ಕುಟುಂಬದವರ ಬಗ್ಗೆಯೂ ಚೆನ್ನಾಗಿ ಕಾಳಜಿ ವಹಿಸ್ತಾರೆ. ಸ್ನೇಹಿತರೆ, ಯಾವಾಗ ಈ ಹುಡುಗಿಯರು ಒಂದು ಬಾರಿ ಮಾತನ್ನು ತೆಗೆದುಕೊಳ್ತಾರೋ
ಆಗ ಇವರು ಅದನ್ನು ನಡೆಸಿಯೇ ತಿರ್ತಾರೆ ಇವರು ತಮ್ಮ ಗಂಡನ ಸುಖಕ್ಕಾಗಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಾರೆ ಜೊತೆಗೆ ಎಲ್ಲಾ ರೀತಿಯ ಒಳ್ಳೆಯ ಕಾರ್ಯಗಳ ಬಗ್ಗೆ ಗಮನ ಕೂಡ ಹರಿಸುತ್ತಾರೆ ಇದೆ ಒಂದು ಕಾರಣದಿಂದ ಈ ಅಕ್ಷರ ಇರುವಂತ ಹೆಸರಿನ ಹುಡುಗಿಯರನ್ನು ಮದುವೆ ಆಗೋದು ತುಂಬಾನೇ ಅದೃಷ್ಟ ಅಂತ ತಿಳಿಯಲಾಗಿದೆ ಹಾಗೆ ಸ್ನೇಹಿತರೆ ನಿಮ್ಮ ಹೆಸರು ಯಾವ ಅಕ್ಷರದಿಂದ ಶುರುವಾಗುತ್ತೆ ಅನ್ನೋದನ್ನ ಕಾಮೆಂಟ್ ಹಾಗೆ ತಿಳಿಸಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಬರೆಯೋದನ್ನ ಮರೆಯದಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು